ಸಹಜವಾಗಿ ಮಂತ್ರಿಮಂಡಲಗಳಾದಾಗ ನೋವುಗಳು ಭಾವನೆಗಳನ್ನು ನಮ್ಮ ಶಾಸಕರು ವ್ಯಕ್ತಪಡಿಸಿದ್ದಾರೆ ಅವರೆಲ್ಲರ ಹತ್ರ ಕರೆದು ಮಾತಾಡ್ತಾರೆ. ಅಮಿತ್ ಶಾ ಅವರು ಕಾರ್ಯಕರ್ತರಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಪಾರ್ಟಿ ಕಾರ್ಯಕ್ರಮಗಳು ಮುಂದಕ್ಕೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮತ್ತು ಉಪಚುನಾವಣೆಗಳಲ್ಲಿ ಹೇಗೆ ಗೆಲ್ಲಬೇಕು ಅನ್ನೋ ಅಂಶಗಳನ್ನು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಲೋಕಸಭಾ ಉಪಚುನಾವಣೆ ಬಂದರೆ ಪಾರ್ಟಿ ಕಾರ್ಯಕರ್ತರು ಹೇಗೆ ಕೆಲಸ ಮಾಡಬೇಕು, ಹೇಗೆ ಗೆಲ್ಲಿಸಬೇಕು ಅನ್ನೋದು. ನಿನ್ನೆ ಸರ್ ಅಮಿತ್ ಶಾ ಅವರು ಯಡಿಯೂರಪ್ಪನವರು ಹೊರಗೆ ಹೋದ್ಮೇಲೆ ನಿಮ್ಮೆಲ್ಲರ ಜೊತೆ ಸಭೆ ಮಾಡಿದ್ರು. ಹಾಗೇನಿಲ್ಲ, ಯಡಿಯೂರಪ್ಪರು ಸಭೆ ಮುಗಿದ ಮೇಲೆ ಯಡಿಯೂರಪ್ಪರು ತೆರಳಿದ್ರು. ಅನೌಪಚಾರಿಕವಾಗಿ ನಾವು ಅಮಿತ್ ಶಾ ಅವ್ರ ಜೊತೆ ಕೂತಿದ್ದೆ. ನಾಯಕತ್ವದ ಏನು ಬದಲಾವಣೆ ಏನಿಲ್ಲ? ಯಾವುದಿಲ್ಲ. ಯಾವ ನಾಯಕತ್ವ ಚರ್ಚೆಗಳು? ನಾಯಕತ್ವ 2.5 ವರ್ಷ ಅವರೇ ಅಂತ ಹೇಳುವಂಥ ಅಮಿತ್ ಶಾನೇ ಹೇಳಿದ್ದಾರೆ. ನಾಯಕತ್ವ ಚರ್ಚೆ ನಿಮ್ಮಲ್ಲಿದೆ, ನಮ್ಮಲ್ಲೇ ಬಂದಿಲ್ಲ. ನಿನ್ನೆ ಸ್ಪಷ್ಟಪಡಿಸಿದ್ದಾರೆ, ಅಮಿತ್ ಶಾ ಸಾರ್ವಜನಿಕ ಭಾಷಣದಲ್ಲೇ ಹೇಳಿದ್ದಾರೆ, ಬೆಂಗಳೂರಲ್ಲಿ ಯಾವುದೇ ರೀತಿಯ ಚರ್ಚೆಗಳಿಲ್ಲ, ಯಾವುದೇ ರೀತಿಯ ಬದಲಾವಣೆಗಳಿಲ್ಲ. ಇನ್ನೇನಾಗಬೇಕು ಅದಕ್ಕೆ? ಇಲ್ಲ ಸರ್, 2 ವರ್ಷ ಬಿಜೆಪಿ ಯಾರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಸರ್. ನೇರ ಯಡಿಯೂರಪ್ಪ ನೀವು ಪೂರ್ತಿಯಾಗಿ ನೋಡಿ, ಭದ್ರಾವತಿಯಲ್ಲಿ ಏನು ಭಾಷಣ ಮಾಡಿದ್ರೆ ನೋಡಿ, ಅದನ್ನು ಓದಿದಿರ ನೀವು, ಭಾಷಣ ನೋಡಿದ್ರಾ? ನೋಡದೆ ಹೇಗೆ ಕೇಳ್ತೀರಿ ನೀವು? ಈಗ ಸರ್ ಅಸಮಾಧಾನದ ಶಾಸಕರಿಗೆ ಏನು ಹೇಳ್ತೀರಿ? ಎಲ್ಲಿದೆ ಅಸಮಾಧಾನ? ಡೆಲ್ಲಿಗೆ ಹೋಗಿ. ಎಲ್ಲಿದೆ ಅಸಮಾಧಾನ? ಯಾರು ಹೇಳಿದ್ರು? ಡೆಲ್ಲಿಗೆ ಯಾರು ಹೋಗ್ಬೋದು? ಹೈಕಮಾಂಡ್ ಅಲ್ಲಿ ಯಾರು ಮಾತಾಡ್ಬೋದು ಅಸಮಾಧಾನ ಅಂತ ಎಲ್ಲ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದೆ. ಮುಖ್ಯಮಂತ್ರಿಗಳೆಲ್ಲ ಒಂದು ನೋಡ್ಕೊಂಡು ಮಾಡಿದ್ದಾರೆ. ಎಷ್ಟು ಸಮಂಜಸ ಅಂತ ಏನು ಸಮಂಜಸ ನೋಡಿ, ರಾಜಕಾರಣದಲ್ಲಿ ಕೆಲವು ಸಾರಿ ಮುಖ್ಯಮಂತ್ರಿಗಳು ಕೆಲವು ತೀರ್ಮಾನಗಳನ್ನು ತಗೋಬೇಕಾಗುತ್ತೆ. ಮುಂದಿನ ಯೋಚನೆ ಯೋಜನೆಗಳನ್ನು ತಗೊಂಡಿದ್ದಾರೆ, ಮಾಡಿದ್ದಾರೆ. ಬೆಳಗಾವಿ ಶಾಸಕರು ಕೂಡ ಸಹಜ ಹೇಳಿದಾರ, ನೋವುಗಳು ಭಾವನೆಗಳು ಇರ್ತದೆ. ಇನ್ನೂ 2.5 ವರ್ಷ ನಮ್ಮ ಸರ್ಕಾರ ಇದೆ, ಯಾರ್ಯಾರಿಗೆ ನ್ಯಾಯ ಕೊಡಬೇಕು ಅದನ್ನು ಕೊಡುತ್ತೆ. ಜಿಲ್ಲಾ ಪಂಚಾಯತ್ ಚುನಾವಣೆ ನಂತರ ಮತ್ತೆ